ಗೊಜ್ಜಾಗ್ತಾ ಇರೋದು, ಕಲ್ಸ್ಕೊಂಡು ತಿಂತಾ ಇರೋದು. ನೋಡಿ ಎಷ್ಟು ಬೇಗ ಆಯ್ತು, 10 ನಿಮಿಷಕ್ಕೆ ಚಿಲ್ಲಿ ಚಿಕನ್ ರೆಡಿ. ಈ ಚಂದ್ರು ಹೇಳ್ಕೊಳ್ಳೋದೆಲ್ಲ ಸಿಂಪಲ್ ಮೆಥಡ್, ನೋಡಕ್ಕೆ ಮಾತ್ರ ಖಾರ, ತಿನ್ನಕ್ಕೆ ಮಾತ್ರ ಸ್ವಾದ. ತಿಂತಾ ಇದ್ರೆ ಒನ್ ಮೋರ್ ಏನಂತೀರಾ? ನೋಡಿ ಕಲ್ಸ್ಕೊಡ್ತೀನಿ, ತಿನ್ಬಿಟ್ಟು ನನಗಡೆ ಬರೋ ಮಕ್ಕಳೆಲ್ಲ. ಇವ್ರು ಬರೋದು ಸಾಕು, 12 ಗಂಟೆ ಅವರು ಶೂಟಿಂಗ್ ಮಾಡೋದು ಸಾಕು, ನಮಗೆಲ್ಲ ನಿದ್ರೆ ಕೆಡಿಸೋದು ಸಾಕು. ಏನಂತೀರಾ ಎಲ್ಲರ? ಏ ಹಳದಿ ಬರಲ್ಲ. ನಮಸ್ಕಾರ, ನಾನು ನಿಮ್ಮನೆ ಊಟದ ಚಂದ್ರು. ಈಗ ನಿಮಗೆ ಒಂದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಸಿಂಪಲ್ಲಾಗಿ ಮಾಡ್ಕೊಳೋದನ್ನು ತೋರಿಸ್ಕೊಡ್ತೀನಿ. ಈ ಚಳಿಗಾಲದಲ್ಲಿ ಅದನ್ನು ಮಾಡ್ಕೊಂಡು ತಿಂತಾ ಇದ್ರೆ ಆಹ್ ಅನ್ಬೇಕು. ಈಗ ಹೋಗಿ ಸ್ವಲ್ಪ ಕೈಯನ್ನು ತೊಳೆದುಕೊಂಡು ಬಂದು ನಿಮಗೆ ಇದನ್ನು ತೋರಿಸಿಕೊಡುತ್ತೇನೆ. ಬರುವುದಾ? ಇವಾಗ ತುಪ್ಪ 1 ಸ್ಪೂನ್, ಇದು ಕರಗ್ತಾ ಇರುತ್ತೆ, 1 ಕಪ್ ಆಯಿಲ್. ಇದಾದ ನಂತರ ಇದಕ್ಕೆ ಇಷ್ಟೇ ಮೆಡಿಷನ್ನು, 30 ಮೆಣಸಿನ್ಕಾಯಿನ ಇದಕ್ಕೆ ಹಾಕ್ತಾ ಇರೋದು, ಒಂದು ಹಿಡಿ ಕುಡ್ತಾ ಇರೋದೆ. ಸ್ವಲ್ಪ ತೋರಿಸ್ಕೊಡ್ತೀನಿ ನೋಡಿ, ಅಲ್ಲಿ ಎಣ್ಣೆ ಕಾಯ್ತಾ ಇದೆ, ಇಲ್ಲಿ ಕುಡ್ತಾ ಇದೆ. ಪುಟಾಣಿ ಇಲ್ಲಾಂದ್ರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕೋದು, ಒಂಚೂರು ಚಪಾತಿ ಮಾಡೋದ್ರಲ್ಲಿ ಪಟ್ಟ ಅಂತ ಒಡೆಯೋದು, ಎಣ್ಣೆಯಲ್ಲಿ ಬಿಡೋದು, ತಿಂತಾ ಇರೋದು. ಇದು ಕುಟ್ಟಿದ್ರೇ ಸರ್ ಅದ್ರ ಮೆಣಸಿನ್ಕಾಯಿ ಬೀಜ ಎಲ್ಲ ಒಡೆಯುತ್ತೆ. ಇದಾದ ಮುಗಿದ ಕತೆ. ಈಗ ಕುದಿತ್ತಿರುವ ಎಣ್ಣೆಗೆ ಈ ಮೆಣಸಿನ್ಕಾಯನ್ನು ಬಿಡುವುದು. ರಾಹುಲ, ಇದಕ್ಕೊಂದು ಸ್ವಲ್ಪ ನೀರು ಹಾಕಿರಪ್ಪ ನೋಡಿ, ಎಷ್ಟು ಇದರಲ್ಲಿ ಈ ಆಯಿಲಲ್ಲಿ ಈ ಮೆಣಸಿನ್ಕಾಯಿ ನೀರೆಲ್ಲ ಬಿಟ್ಕೊಳುತ್ತೆ ನಿಧಾನಕ್ಕೆ. ನಡೆ ಹೆಂಗೆ ಈ ಎಣ್ಣೆಯಲ್ಲಿ ಚೆನ್ನಾಗಿ ಉರಿಬೇಕು. ಈ ಮೆಣಸಿನ್ಕಾಯಿ ಉಡಿದಾಗ ಏನಾಗುತ್ತೆ, ಈ ಘಾಟೆಲ್ಲ ಈ ಎಣ್ಣೆಗೆ ಕನ್ವರ್ಟ್ ಆಗುತ್ತೆ. ಎಣ್ಣೆ ಕನ್ವರ್ಟ್ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಕೆಜಿಗೆ 1 ಸ್ಪೂನು ಇದಕ್ಕೆ ಹಾಕಿ ಚೆನ್ನಾಗಿ ಆಡಿಸ್ತಾರೆ. ಇದಾದಮೇಲೆ ಇದಕ್ಕೊಂದು ರಾಯಲ್ ಮೆಡಿಷನ್ ಇದೆ, ಚಿಲ್ಲಿ ಸಾಸ್ ಇದು ನೋಡಿ, 3 ಸ್ಪೂನ್ ಬರುತ್ತೆ ಅಷ್ಟೇ, ಮುಗೀತು. ಸ್ವಲ್ಪ ಸೋಯಾ ಸಾಸು ಇದು ಚೆನ್ನಾಗಿದೆ, ಜೊತೆಗೆ ಇದು ಕುದಿತಾ ಇದ್ದಂಗೆ 1¼ ಸ್ಪೂನು ಅರಶಿನ ಪುಡಿ. ಈ ಚಿಲ್ಲಿ ಚಿಕನ್ಗೆ ಇದೆ ಸರ್ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕುದಿತಾ ಇದೆ, ಈ ಮೆಣಸಿನ್ಕಾಯಲ್ಲಿ ಕುಟ್ಟಿದ್ವಲ್ಲ ಅದರಲ್ಲಿ ನೀರು ಆಯ್ತಾ, ಹಸೆ ಮೆಣಸಿನ್ಕಾಯಿ ಹಾಕಿದೆ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿದೆ, ಅದ್ರಲ್ಲಿ ಬರೆದಿದ್ದ ಆಯಿಲು ಎಲ್ಲ ನಿಮಗೆ ಚಿಕನ್ ಹಿಡಿಯುತ್ತೆ. ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಗೊಜ್ಜಿನ ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾ ಇರ್ತಾರೆ. ನನಗೂ ಈ ಚಿಲ್ಲಿ ಚಿಕನ್, ನಾವೀಗ ಹೋಗ್ತೀನಿ ನಮ್ಮ ಬಾಸ್ ಫೇವ್ರೇಟ್ ಹೋಟ್ಲು, ಆ ಹೋಟ್ಲಿಗೆ ಹೋಗಿ ನಾನು ಚಿಲ್ಲಿ ಚಿಕನ್ ತಿಂದಿದ್ದೆ, ಅಲ್ಲಿಂದ ಕಲಿತೆ. ಇವಾಗ ಚಿಲ್ಲಿ ಚಿಕನ್ ಮಾಡಿದ್ದೀನಿ ನೋಡ್ಕೊಳ್ಳಿ, ಈಸಿ ಮೆಥಡು, ಚಳಿಗಾಲಕ್ಕೆ ಎಕ್ಸ್ಟ್ರಾರ್ಡ್ನರಿ. ಸಯಾ ಸಾಸ್ ಚಿಲ್ಲಿ ಸಾಸ್ ಹಾಕಿದ ತಕ್ಷಣ ನಾಟಿ ಸ್ಟೈಲ್ ಅಲ್ಲ ಅಂತ ಹೇಳಕ್ಕೋಗ್ಬಿಡಿ. ಇದು ಇದಕ್ಕೆ ಹಾಕಲೇಬೇಕಾಗಿರೋಂಥ ಒಂದು ವಸ್ತು, ಅದಕ್ಕೋಸ್ಕರ ನಿಮಗೆ ನೀಟಾಗಿ ತೋರಿಸ್ತೀನಿ. ಈಗ ನಾನು 1 ಕೆಜಿ ಚಿಕನ್ ನೋಡಿ ಎಲ್ಲ ಇದಕ್ಕೆ ಹಾಕ್ತೀನಿ, ಎಲ್ಲ ಸ್ಕಿನ್ ಔಟೆ. ನೋಡಿ ಇದನ್ನು ತಿರ್ಗಿ ರಿಪೀಟ್ ಮಾಡಿ ಆಯಿತಾ, 1-10 ನಿಮಿಷ ತಟ್ಟೆ ಮುಚ್ಚಿದ್ರೆ ಚಿಲ್ಲಿ ಚಿಕನ್ಗೆ ಇದಾದಮೇಲೆ ಇದಕ್ಕೊಂದು ಮಸಾಲೆ ಇದೆ, ಆಗಲಿ ಚೆನ್ನಾಗಿ ಬೇಯಲಿ, ಆಮೇಲೆ ಹೇಳ್ತೀನಿ ಅದ್ರ ಮಸಾಲೆ ಸ್ಟೈಲ್ ಏನು ಅಂತ. ಸ್ವಲ್ಪ ನೀರು ಕೊಡು ರಾಹುಲ್ಲ ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಮುಚ್ಚಿದರೆ ಚಿಲ್ಲಿ ಚಿಕನ್ ರೆಡಿ. ಹಾಂ, ಇದೆಲ್ಲ ಸ್ಪೂನು ಕತ್ತರಿ ಮಚ್ಚು ಎಲ್ಲ ತೆಗೆಯಮ್ಮ, ನಾನು ನೋಡಬೇಕು ಪ್ರಪಂಚ ಏನು ಅನ್ನೋದು ಗೊತ್ತಾಗಬೇಕು. ಎಲ್ಲ ಥರ ಊಟ ತಿಂತೀನಿ, ಎಲ್ಲ ಥರ ಎಂಜಾಯ್ ಮಾಡ್ತೀನಿ. ನನಗೆ ಇದೊಂದು ಚಿಲ್ಲಿ ಚಿಕನ್ ಕಲಿಬೇಕು ಅಂತ ಭಾಳ ಆಸೆ ಇತ್ತು. ಒಂದಿನ ನಾವೀಗ ಹೋಟ್ಲಿಗೆ ಹೋದೆ, ತಿಂದೆ, ಇದಕ್ಕೇನು ಹಾಕಿದಾರೆ ಮಸಾಲೆ ಕನ್ಸಲ್ಲೇ ಗೊತ್ತಾಗೋಯ್ತು. ಮಾಡ್ತಾ ಇದ್ದೆ, ನೆಕ್ಸ್ಟ್ ಡೇ ಮಾಡಿದೆ, ಬಂದು ಅದು ಸಕ್ಸಸ್ ಆಯಿತು. ಅದರಿಂದ ಇವತ್ತವರೆಗೂ ನಮ್ಮ ಹೋಟ್ಲಲ್ಲಿ ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್, ಹೈಯೆಸ್ಟ್ ಸೇಲ್ ಇನ್ ಚಿಕನ್ ಫ್ರೈ, ಮೂರು ಐಟಮ್ ಎಕ್ಸ್ಟ್ರಾಡ್ನರಿಯಾಗಿ ಹೋಗುತ್ತೆ. ನಾನು 30 ವರ್ಷದಿಂದ ಇದನ್ನೇ ಮಾಡ್ತೀನಿ. ನಾನು ನಾವೀಗ ಅದು ನಮ್ಮ ಒಂದು ಹೆಡ್ ಆಫೀಸ್ ಇದ್ದಂಗೆ, ಆ ಸಂಸ್ಥೆಯಿಂದ ನಾವು ಭಾಳ ಕಲ್ತಿದ್ದೀವಿ. ನಾವು ರಾಜ್ಕುಮಾರ್ ಕುಟುಂಬದಲ್ಲಿ ಇದ್ದಿದ್ದರಿಂದ, ನಮ್ಮ ಅಪ್ಪಾಜಿಯವರು ಎಲ್ಲ ನಮಗೊಂದು ಪ್ರೀತಿ ತೋರಿಸಿರೋದ್ರಿಂದ ಎಲ್ಲ ಹೋಟ್ಲಿಗೆ ಹೋಗ್ತೀನಿ. ಇದೇ ಹೋಟ್ಲು, ಅವ್ರ ಹೋಟ್ಲು, ಫ್ರೆಂಡ್ಸ್ ಹೋಟ್ಲು, ಎಲ್ಲರ ಹೋಟ್ಲಿಗೆ ಹೋಗ್ತೀನಿ. ಯಾರಿಗೂ ನಾವೇನು ಹೇಳೋದ, ನನ್ನಂದು ನನ್ನ ಐಟಮ್ ಮಾಡ್ತೀನಿ. ಇದೊಂದೇ ನಾನು ಹೊರಗಡೆ ಕಲ್ತ್ಕೊಂಬಂದಿರೋದು, ಇದೊಂದು ಅಡುಗೆ ನಾನಾಗಿ ನಾನೇ ಅಲ್ಲಿಂದ ಕಲ್ತು ಮಾಡಿರುತ್ತೆ. ಇನ್ಯಾವ ಅಡುಗೆ ನಮ್ಮ ತಾಯಿ ತೋರಿಸ್ಕೊಟ್ರು ನಾನು ಮಾಡ್ತಾ ಇದ್ದೀನಿ, ನಂದರಲ್ಲೇ ನಾನು ಆಟ ಆಡ್ತೀನಿ. ಈ ಚಿಲ್ಲಿ ಚಿಕನ್ ಒಂದು ತುಂಬ ನನ್ನ ಫೇವ್ರೇಟ್. ಇವತ್ತು ನಾನು ಆಂಧ್ರ ಸ್ಟೈಲ್ ಹೋಟ್ಲಿಗೆ ಹೋದ್ರೆ ಗನ್ ಪೌಡ್ರು, ತುಪ್ಪ, ಚಿಲ್ಲಿ ಚಿಕನ್,
ತಿನ್ನಲೇಬೇಕು, ಇಲ್ಲಾಂದ್ರೆ ನಮ್ಗೆ ಸ್ಯಾಟಿಸ್ಫೈ ಆಗಲ್ಲ. ಯಾವಾಗ ನಮ್ಮ ಹೋಟೆಲ್ ಬೇಗ ಖಾಲಿ ಆಯ್ತು, ನಾನು ನನ್ನ ಹೆಂಡತಿ ಹೋಗ್ತೀವಿ, ನಾವು ಹೊರಗಡೆ ಪ್ರಪಂಚ ನೋಡ್ಬೇಕಲ್ಲ ಸರ್. ಅದರಿಂದ ಬನ್ನಿ, ನಾವು ನಿಮಗೋಸ್ಕರ ಚಿಲ್ಲಿ ಚಿಕನ್ ಮಾಡ್ಕೊಡ್ತಾ ಇದ್ದೀನಿ, ತಿನ್ನಿ ನೋಡಿ. ತೆಗೆದ್ರೆ ಒಂದು ರೌಂಡ್ ಇಲ್ಲದೆ ಮುಂದೆ ನೋಡಿ ಸರ್, ಇದು ಬಹಳ ಜನ ಕಾಸೆ ಇದೆ, ನೀವು ಅಂತ ಇದ್ದೀರಾ, ಆಮೇಲೆ ನೋಡಿ ಗೊತ್ತಾಗತ್ತೆ ಚಿಲ್ಲಿ ಚಿಕನ್ ಅಂದ್ರೆ ಏನು ಅನ್ನೋದು. ಇದು ಪಟಾಪಟ್ ಚಿಲ್ಲಿ ಚಿಕನ್, ಇದು ನಾನು ತುಂಬಾ ಈಸಿ ಅಂದೆ. ಏನ್ ಮಾಡಿರ್ಬೋದು, ಮೆಣಸಿನ್ಕಾಯಿ ಕುಟ್ಟಿದ್ವಿ, ಎಣ್ಣೆಗೆ ಹಾಕಿದ್ವಿ, ಅಲ್ಲಾಡ್ಸಿದ್ವಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ, ಸ್ವಲ್ಪ ಅರಶಿನ, ಒಂಚೂರು ಉಪ್ಪು, ಒಂದು ಸ್ಪೂನ್ ಚಿಲ್ಲಿ ಸಾಸ್, ಅರ್ಧ ಸ್ಪೂನ್ ಸೋಯಾ ಸಾಸ್ ಹಾಕಿದ್ವಿ, ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ. ಸ್ವಲ್ಪ ಲಾಸ್ಟಲ್ಲಿ ಒಂದು ಮೆಡಿಷನ್ ಅಂದೆ, ಆ ಮೆಡಿಷನ್ ನಿಮಗೆ ತೋರಿಸ್ತೀನಿ. ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಹಾಕೊಳ್ಳಿ, ಸ್ವಲ್ಪ ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಂಡು ಕಲಸಿ ಬಿಡ್ತಾ ಇರಿ, ಗೊಜ್ಜು ತಿಂತಾ ಇರಿ. ಚಿಲ್ಲಿ ಚಿಕನ್ ನೋಡಿ ಹೆಂಗೆ ಕುದಿತಾ ಇದೆ, ಇನ್ನು 5 ನಿಮಿಷದಲ್ಲಿ ಚಿಲ್ಲಿ ಚಿಕನ್ ರೆಡಿ, ಆಮೇಲೆ ಕಲ್ಸ್ಕೊಂಡು ತಿಂದ್ಬಿಡ್ತೀರ ಅನ್ನ. ನೀವು 12 ಗಂಟೆಲಿ ಬಂದು ಶೂಟಿಂಗ್ ಹೇಳ್ಕೊಟ್ಟು ಚಿಲ್ಲಿ ಚಿಕನ್ ತಿನ್ನಿಸ್ತಾ ಇದ್ದೀನಿ, ಇವಾಗ ತಿಂದಾಗ ಏನು ಹೇಳಲ್ಲ, ಬೆಳಿಗ್ಗೆ ಹೇಳುತ್ತೆ. ನೋಡಿ ಕಲ್ಸ್ಕೊಡ್ತೀನಿ, ತಿನ್ಬಿಟ್ಟು ನನಗಡೆ ಬರೋ ಮಕ್ಕಳಲ್ಲ, ಇವ್ರು ಬರೋದು ಸಾಕು, 12 ಗಂಟೆ ಅವರು ಶೂಟಿಂಗ್ ಮಾಡೋದು ಸಾಕು, ನಮಗೆಲ್ಲ ನಿದ್ರೆ ಕೆಡಿಸೋದು ಸಾಕು. ಏನಂತೀರಾ ಎಲ್ಲಾರ, ಏ ಹಳದಿ ಬರಲ್ಲ, ನೀನು ಮಾಡೋದು ನಾನು ನೋಡಿದ್ದೀನಿ, ಬರಲ್ಲ ಹಳದಿ ಜಲ್ದಿ. ನೋಡಿ ಇವರೆಲ್ಲ ನಮ್ಮ ಮಕ್ಕಳು ಸಾರ್. ಹಾಂ ನೋಡಿ, ನಿಮ್ಮ ನಮ್ಮದು ಇವ್ರ ಶ್ರಮ ನಮ್ಮ ಪ್ರತಿಫಲ, ಇವೆಲ್ಲ ಇದ್ರೇ ಕೂಡಿ ಬಾಳಿದ್ದಾರೆ, ಸ್ವರ್ಗ ಸುಖ. ಏನಂತೀರಾ, ಇದು ಯಾವುದೇ ಕಾರಣಕ್ಕೆ ಇದು ಎಪಿಸೋಡ್ ಮಿಸ್ಸೇ ಆಗ್ಬಾರ್ದು, ಎಲ್ಲ ಹಿಂಗೆ ಇರ್ಬೇಕು. ಹುಡುಗರದು ನೈಟ್ 12 ಗಂಟೆಲಿ ಬಂದು ನೀವು ಶೂಟಿಂಗ್ ಮಾಡ್ಕೊಂಡು ಚಿಲ್ಲಿ ಚಿಕನ್ ತೋರಿಸಿ ಅಂತೀರಲ್ಲ, ಹಾಂ ನಮಗೂ ಬೆಳಗ್ಗೆಯಿಂದ ಸೊಂಟ ಬಿದ್ದೋಗಿರುತ್ತೆ. ಹುಡುಗರು ಕಷ್ಟಪಡಬೇಕು, ದಯವಿಟ್ಟು ನಿಮ್ಮ ಪ್ರೀತಿಗೆ ಸ್ವಲ್ಪ ಬೇಗ ಬಂದು ಶೂಟಿಂಗ್ ಮಾಡ್ಕೊಂಡು ಹೋಗಿ ಸರ್. ಧನ್ಯವಾದ, ಶುಭರಾತ್ರಿ. ಬರುವುದಾ ನೋಡಿ, ಬೆಂದಿದೆ ಚಿಲ್ಲಿ ಚಿಕನ್. ಈಗ ನಿಮ್ಗೊಂದು ಮಸಾಲೆ ಇದೆ ಅಂತ ಹೇಳೋಣ ನೋಡಿ, ಕಮ್ಮಿ ಬೇಕು ಅಂದರೆ 1/2 ಸ್ಪೂನ್ ಹಾಕ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ, ಇದು ಕಾರ್ನ್ಫ್ಲವರು, ಇದಕ್ಕೆ ಹಂಗೆ ಅಲ್ಲಾಡಿಸಿ ಇದ್ರ ಮೇಲೆ ಬಿಡ್ತಾ ಇದ್ರೆ ಆ ಗೊಜ್ಜು ತಿಂತಾ ಇದ್ರೆ ಹಾ ಗಟ್ಟಿ ಬರುತ್ತೆ, ಗೊಜ್ಜು ಬರುತ್ತೆ ಸರ್, ಮಸಾಲೆ ಕಂಡುಕೊಳ್ಳುತ್ತೆ, ನೀಟಾಗಿ ಇರುತ್ತೆ. ಹಾ ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಇದು ನೋಡಿ, ಚಿಲ್ಲಿ ಕರ್ಗೋಯ್ತು, ಎಲ್ಲ ಎಣ್ಣೆ ಜೊತೆ ಬಂದಿದೆ, ಅನ್ನ ಕಲ್ಸ್ಕೊತಾ ಇರ್ಬೋದು, ತುಪ್ಪ ಹಾಕೊಂಡು ತಿಂತಾ ಇರಬೇಕು. ಈಗ ಗೊಜ್ಜು ಹಾಕ್ತಾ ಇರೋದು, ಕಲ್ಸ್ಕೊಂಡು ತಿಂತಾ ಇರೋದು, ಏನಂತೀರಾ. ಈಗ ನಾನು ನಿಮಗೆ ಈಸಿಯಾಗಿ ಪಟಾಫಟ್ ಚಿಲ್ಲಿ ಚಿಕನ್ ತೋರಿಸ್ಕೊಟ್ಟಿದ್ದೀನಿ ನೋಡಿ, ಎಷ್ಟು ಬೇಗ ಆಯಿತು, 10 ನಿಮಿಷಕ್ಕೆ ಚಿಲ್ಲಿ ಚಿಕನ್ ರೆಡಿ. ಯಾವುದು ಮಸಾಲೆ ಇಲ್ಲ, ಏನಿಲ್ಲ, ಸೀಕ್ರೆಟ್ ಇಲ್ಲ, ಏನಿಲ್ಲ, ತಿಂತಾ ಇರಿ, ನೋಡಿಸ್ತಾ ಇರಿ. ಈ ಚಂದ್ರು ಹೇಳ್ಕೊಳ್ಳೋದೆಲ್ಲ ಸಿಂಪಲ್ ಮೆಥಡ್, ಕಲ್ತ್ಕೊಂಬಿಟ್ಟು ಮಾಡ್ತಾ ಇರಿ ಸರ್. ಆಹಾ ಆಹಾ ಅನ್ಬೇಕು ಚಿಲ್ಲಿ ಚಿಕನ್, ನೋಡಕ್ಕೆ ಮಾತ್ರ ಖಾರ, ತಿನ್ನಕ್ಕೆ ಮಾತ್ರ ಸ್ವಾದ. ನೀವೆಲ್ಲ ತಿಂದಿರ್ತೀರಾ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಆದರೆ ಮಾಡೋ ವಿಧಾನ ಇಷ್ಟು ಈಸಿಯಾಗಿ ಯಾರೂ ಹೇಳ್ಕೊಟ್ಟಿಲ್ಲ. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಮಾಡಿ, ತಿಂದಾದ್ಮೇಲೆ ಹೇಳಿ. ನಮ್ಮ ಹೋಟ್ಲಲ್ಲಿ ದಿನ 10 ರಿಂದ 15 KG ಚಿಲ್ಲಿ ಚಿಕನ್ ಹೋಗುತ್ತೆ. ಪರಿಮಳ ನೋಡಿ, ಆ ಸ್ವಾದ, ತಿಂತಾ ಇದ್ರೆ ಖುಷಿ, ಎಂಜಾಯ್ ಮಾಡೋದಕ್ಕಂತ ಇದು ಚಿಲ್ಲಿ ಚಿಕನ್. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಿಂತಾ ಇದ್ರೆ ಒನ್ ಮೋರ್ ಏನಂತೀರಾ. ಇವಾಗ ಚಿಲ್ಲಿ ಚಿಕನ್ ಮಾಡೋದು ತೋರಿಸಿದ್ದೀನಿ, ಮುಂಚೆ ಎಲ್ಲ ಯೂಟ್ಯೂಬಲ್ಲಿ ನೋಡ್ಕೋತಾ ಇದ್ರೆ, ಈಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೋಡಿ ಇದನ್ನು ಮಾಡಿ ನೋಡ್ತಾ ಇರಿ, ಕಲಿತಾ ಇರಿ, ನನಗೆ ಫೋನ್ ಮಾಡ್ತಾ ಇರಿ. ಧನ್ಯವಾದಗಳು, ಶುಭರಾತ್ರಿ.